ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಇವೆ. ಭಗವದ್ಗೀತೆಯ 18 ಅಧ್ಯಾಯದಲ್ಲೂ ಶ್ರೀಕೃಷ್ಣ ಒಂದೊಂದು ಲೈಫ್ ಲೆಸನ್ ಅನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಈ 18 ವಿಷಯಗಳು ಏನನ್ನು ಸೂಚಿಸುತ್ತವೆ ಅನ್ನೋದನ್ನ ಈಗ ತಿಳಿಯೋಣ ಬನ್ನಿ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತಪ್ಪು ಚಿಂತನೆಯೇ ಜೀವನದ ಮುಖ್ಯವಾದ ಸಮಸ್ಯೆ ಎಂದು. ಎರಡನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಮ್ಮೆಲ್ಲ ಸಮಸ್ಯೆಗಳ ಅಂತಿಮ ಪರಿಹಾರವೆಂದರೆ ಅದು ಸರಿಯಾದ ಜ್ಞಾನ ಅಂತ. ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದ್ರೆ, ನಿಸ್ವಾರ್ಥತೆಯ ಮಾರ್ಗದಿಂದ ಮಾತ್ರ ಪ್ರಗತಿ ಮತ್ತು ಸಮೃದ್ಧಿ ಸಾಧ್ಯ. ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಪ್ರತಿಯೊಂದು ಕ್ರಿಯೆಯೂ ಪ್ರಾರ್ಥನೆಯ ಕ್ರಿಯೆಯಾಗಿರಬಹುದು. ಐದನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನನ್ನು ಹೇಳುತ್ತಿದ್ದಾನೆ ಎಂದರೆ, ವ್ಯಕ್ತಿಗತ ಅಹಂಕಾರವನ್ನು ತ್ಯಜಿಸು ಮತ್ತು ಅನಂತನ ಆನಂದದಲ್ಲಿ ಆನಂದಿತನಾಗು. ಆರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಪ್ರತಿ ದಿನವೂ ಉನ್ನತ ಪ್ರಜ್ಞೆಗೆ ಸಂಪರ್ಕವನ್ನು ಸಾಧಿಸಿರಿ. ಏಳನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಈ ರೀತಿಯ ಸಂದೇಶವನ್ನ ಕೊಡುತ್ತಾನೆ, ಯಾವುದನ್ನು ನೀನು ಕಲಿಯುತ್ತೀಯೋ ಅದರಂತೆಯೇ ಬದುಕುತ್ತೀಯ. ಎಂಟನೆಯ ಅಧ್ಯಾಯದಲ್ಲಿ ಈ ರೀತಿಯ ಸಂದೇಶವನ್ನು ನೀಡುತ್ತಾನೆ, ಎಂದಿಗೂ ನಿಮ್ಮ ಬಗ್ಗೆ ನೀವೇ ಹತಾಶರಾಗಿ ಸೋಲೊಪ್ಪಿಕೊಳ್ಳಬೇಡಿ. ಒಂಬತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ನಿಮಗೆ ದೊರೆತಿರುವ ಆಶೀರ್ವಾದಗಳನ್ನು ಗೌರವಿಸಿ. ಹತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯ ಸಂದೇಶವನ್ನು ಸಾರುತ್ತಾನೆ, ಸುತ್ತಲೂ ದೈವತ್ವವನ್ನು ನೋಡಿರಿ. ಮತ್ತು ಹನ್ನೊಂದನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಏನು ಹೇಳುತ್ತಾನೆಂದರೆ, ಸತ್ಯವನ್ನು ಇದ್ದ ಹಾಗೆಯೇ ನೋಡಲು ಬೇಕಾಗುವಷ್ಟು ಶರಣಾಗತಿಯನ್ನು ಹೊಂದಿರಿ. ಹನ್ನೆರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ನಿಮ್ಮ ಮನಸ್ಸನ್ನು ವಿಸ್ತಾರವಾಗಿಟ್ಟುಕೊಳ್ಳಿ. ಹದಿಮೂರನೇ ಅಧ್ಯಾಯದ ಸಂದೇಶ ಏನೆಂದರೆ, ಮಾಯೆಯಿಂದ ದೂರವಿರಿ ಮತ್ತು ದೈವಿಕತೆಗೆ ಹತ್ತಿರವಾಗಿ. ಹದಿನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಸಾರುತ್ತಾನೆ, ನಿಮ್ಮ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವ ಜೀವನ ಶೈಲಿಯನ್ನು ಜೀವಿಸಿ. ಮತ್ತು ಹದಿನೈದನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ದೈವತ್ವಕ್ಕೆ ಆದ್ಯತೆ ನೀಡಿ. ಹದಿನಾರನೇ ಅಧ್ಯಾಯದಿಂದ ನಾವೇನನ್ನು ಕಲಿಯಬಹುದೆಂದರೆ, ಒಳ್ಳೆಯವನಾಗಿರುವುದು ಸ್ವತಃ ಒಂದು ಬಹುಮಾನವಾಗಿದೆ. ಹದಿನೇಳನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಸಂದೇಶವನ್ನು ಸಾರುತ್ತಾನೆ, ಸುಖ ಮತ್ತು ಸರಿಯಾದುದರ ನಡುವೆ ಸರಿಯಾದದ್ದನ್ನು ಆಯ್ಕೆ ಮಾಡುವುದು ಶಕ್ತಿಯ ಸಂಕೇತವಾಗಿದೆ. ಮತ್ತು ಹದಿನೆಂಟನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ, ಇರುವುದೆಲ್ಲವ ಬಿಟ್ಟು ದೇವರೊಂದಿಗೆ ಐಕ್ಯವಾಗಲು ಮುಂದೆ ಸಾಗು. ಇವಿಷ್ಟು ಮಾಹಿತಿಗಳು ಈ ವಿಡಿಯೋದಲ್ಲಿ. ಮತ್ತಷ್ಟು ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.